ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಒಂದು ಲಾಕ್ಡೌನ್ ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೇವೆ. ಲಾಕ್ಡೌನ್ ಅಲ್ಲಿ ಎಲ್ಲರೂ ಕೂಡ ಪಾನಿಪುರಿ ಮಾಡಿ ತಿಂತಿದ್ದೀರಾ, ಹಾಗಾಗಿ ನಾವಿವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಿದ್ದೇವೆ. ಈ ಚಾಲೆಂಜ್ ಇದು ರೂಲ್ ಏನಂದ್ರೆ, ಒಂದು ನಿಮಿಷದಲ್ಲಿ ಯಾರು ಜಾಸ್ತಿ ಪಾನಿಪುರಿ ತಿಂತಾರೆ ಅಂತ ಹೇಳಿ. ಕೆಲವು ಯೂಟ್ಯೂಬರ್ಸ್ ಈ ಚಾಲೆಂಜ್ ಅನ್ನು ಮಾಡಿದ್ದಾರೆ, ಹಾಗಾಗಿ ನಾವು ಕೂಡ ಒಂದ್ಸಲ ಟ್ರೈ ಮಾಡುವ ಅಂತ ಹೇಳಿ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೇವೆ. ಸೊ ನಾವೀಗ ಇದ್ರಲ್ಲಿ ಇಲ್ಲಿಗ ರೆಡಿ ಆಗಿದೆ ನೋಡಿ, ಪೂರಿ ರೆಡಿ ಉಂಟು, ಇಲ್ಲಿ ಪೊಟ್ಯಾಟೊ ಫಿಲ್ಲಿಂಗ್ ರೆಡಿ ಉಂಟು, ಮತ್ತೆ ರಸಂ, ಇದು ಖಾರ ನೀರು, ಪಾನಿಪುರಿ ಇದು ಪಾನಿ, ಮತ್ತೆ ಇದು ಸ್ವೀಟ್ ಚಟ್ನಿ, ಎಲ್ಲ ರೆಡಿ ಉಂಟು. ಈಗ ನಾವು ಚಾಲೆಂಜಿಗೆ ರೆಡಿ ಆಗುವ ಅಲ್ವಾ. ಮೊದಲಿಗೆ ಇದರಲ್ಲಿ ನಾವು ಪೊಟ್ಯಾಟೊ ಮತ್ತೆ ಅನಿಯನ್ ಇದು ಮಿಕ್ಸ್ ಉಂಟಲ್ವಾ, ಅದನ್ನು ಫಿಲ್ ಮಾಡ್ಕೊಳ್ತೇವೆ. ನೀವು ಅಷ್ಟರಲ್ಲಿ ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡಿದ್ದೆ ಸ್ವಲ್ಪ ವಿಡಿಯೋಸ್ ರೆಕಾರ್ಡ್ ಮಾಡಿ ಇಟ್ಟಿದ್ದೇನೆ, ಸೊ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ನಾನು ರೆಡಿಮೇಡ್ ಇದು ಪೂರಿಸ್ ತಕೊಂಡಿದ್ದೇನೆ, ಮತ್ತೆ ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇದು ನಾನು ತುಂಬ ಸಮಯ ಆಯಿತು ತಕೊಂಡು ಬಂದು, ಒಂದು ಎಕ್ಸಿಬಿಷನಲ್ಲಿ ತಕೊಂಡದ್ದು, ಹೋಮ್ ಮೇಡ್ ಇದು. ಸೊ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಆಯಿಲ್ ಕೂಡ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ, ಅದರಲ್ಲಿ ಈ ಪೂರಿಯನ್ನು ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಮಾಡ್ಕೊಳ್ತಿರೋದ್ರಿಂದ ಅದನ್ನೆಲ್ಲ ಮತ್ತೆ ಹಿಟ್ಟೆಲ್ಲ ಕಲಸಿ ಮಾಡೋದಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿದ್ದೇನೆ ನಾನು. ಒಳ್ಳೆದಿತ್ತಿದು, ಒಳ್ಳೆ ಉಪ್ತಾ ಇದೆ ನೋಡಿ, ನೀವು ನೋಡ್ತಿರ್ಬೋದು. ಈ ಥರದ್ದು ಪೂರಿ ಎಲ್ಲ ಶಾಪ್ಸಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೇ ಈ ಫ್ರೈ ಮಾಡಿದ ಪೂರೀಸ್ ಕೂಡ ಈಗ ಡಬ್ಬಗಳಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ನೀವು ಅದನ್ನು ಕೂಡ ಬೈ ಮಾಡಿ ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ ನಮ್ಮ ಪೂರಿ ರೆಡಿ ಆಗಿದೆ. ಹಾಗೆ ನಾನು ಪೊಟ್ಯಾಟೊವನ್ನು ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಅದಕ್ಕೆ ಅನಿಯನ್, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ, ಮತ್ತು ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಮತ್ತು ಇದು ಜೀರಾ ಪೌಡರ್ ಇದನ್ನೆಲ್ಲ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಗ್ರೀನ್ ಚಿಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ಪಾನಿಪುರಿದು ಪಾನಿ ರೆಡಿ ಮಾಡಲಿಕ್ಕೆ ನಾನು ಇವತ್ತು ಎವರೆಸ್ಟ್ ಅವರದ್ದು ಪಾನಿಪುರಿ ಮಸಾಲವನ್ನು ಯೂಸ್ ಮಾಡಿದ್ದೇನೆ. ಬೇರೆ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು, ಎವರೆಸ್ಟ್ ಇದ್ದು ಒಳ್ಳೆದಿರ್ತದೆ. ಸೊ ನಾನು ಅದನ್ನೇ ಯೂಸ್ ಮಾಡಿದ್ದೇನೆ, ಅದನ್ನೇನು ಮತ್ತೆ ಶೇರ್ ಮಾಡಲಿಲ್ಲ ನಾನು. ಸೊ ನೋಡ್ಕೊಂಡು ಬಂದ್ರಲ್ವಾ, ನೀವು ಕೂಡ ನಿಮ್ಮ ಮನೆಯವರ ಜೊತೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಪಾನಿಪುರಿ ಚಾಲೆಂಜ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿ. ಸೊ ನಾವಿಲ್ಲಿ ಪೊಟ್ಯಾಟೊ ಮಿಕ್ಸರ್ ಫಿಲ್ ಮಾಡಿ ಸ್ವೀಟ್ ಚಟ್ನಿ ಕೂಡ ಫಿಲ್ ಮಾಡಿದ್ದೇವೆ. ಇನ್ನು ಏನಿಲ್ಲ, ಈ ನೀರುಂಟಲ್ವ ಅದರಲ್ಲಿ ನೀರು ತುಂಬಿಸ್ಕೊಳ್ಳೋದು ತಿನ್ನೋದು ಅಷ್ಟೇ. ಮೊದಲಿಗೆ ಈಗ ಟೈಮರ್ ಸೆಟ್ ಮಾಡ್ಕೊಳ್ಳುವ, ಒಂದು ನಿಮಿಷದ್ದು ಟೈಮಿಂಗ್. ಯಾರು ಜಾಸ್ತಿ ತಿಂತಾರೆ ಅಂತ ಹೇಳಿ ನೋಡುವ. ಏ ಮಕ್ಕಳು, ಇಲ್ಲಿ ನಾವು ಒಟ್ಟಿಗೆ ಏಳು ಏಳು ಪೂರಿ ಇದು ಫಿಲ್ ಮಾಡಿ ಇಟ್ಟಿದ್ದೇವೆ. ಸ್ಟಾರ್ಟ್ ಮಾಡುವ, ರೆಡಿಯಾ? ಒನ್ ಟೂ ರೆಡಿ. ನಂದು ಅವ್ರೀಗ ಒಂದೀಗ ತಿಂದದ್ದು, ನೀವು ಅವರದ್ದು ಎರಡು ಉಳಿದಿತ್ತು, ನಂದು ಮೂರು ಉಳಿದಿದೆ ಅಷ್ಟೇ.
ಅದು ನೋಡೋ, ಕಂಟಿನ್ಯೂ ಮಾಡೋಣ. ನನ್ನ ನೋಡಿ ರಾತು ವಿನ್ನರ್ ನಾನು ಅನಿಸಿದ್ದೆ ನಾನು ವಿನ್ ಆಗ್ತೇನೆ ಅಂತೇಳಿ. ವಾಟ್ ಇವರಿಗೆ ನಾನೊಂದು ಹೆಸರು ಇಟ್ಟಿದ್ದೆ ಎಂತ ಗೊತ್ತುಂಟ, ಕುಂಭಕರ್ಣ ಅಂತೇಳಿ. ಯಾವಾಗ ಮಲಗ್ತಾರೆ ಅಂತೇಳಿ, ಈಗ ಇನ್ನೊಂದು ಹೆಸರು ಇಡ್ಬೇಕಾಗಬಹುದು ಅಲ್ವಾ ಅಂತ ಹೇಳಿ. ರಾವಣ ನಾನು ಎಂತ ಮಾಡಿದೆ ಅಂತ ಗೊತ್ತುಂಡ, ಈ ಚಾಲೆಂಜ್ ವಿನ್ ಮಾಡಬೇಕಾದ್ರೆ ನಾನೊಂದು ವಿಚಾರ ಮಾಡಿದ್ದೆ. ನೋಡಿ, ಇದರಲ್ಲಿ ಎರಡೆರಡು ಸೈಜ್ ಉಂಟು, ಇದು ದೊಡ್ಡ ಇದು ಸಣ್ಣ. ಸಣ್ಣದನ್ನ ನಾನು ತಗೊಂಡಿದ್ದೆ, ದೊಡ್ಡ ಸಹಳಿಗೆ ಎಲ್ಲ ಹಾಕಿದೆ ಕೊಟ್ಟಿದ್ದೆ. ಅದು ನಾನು ಮಾಡಿದ್ದೆ ಮಾತ್ರ, ಅವ್ರು ಸುಳ್ಳೇ ಇರೋದು. ನಾನು ಒಂದು ದೊಡ್ಡ ಅದು ಅವರಿಗೆ ಇಟ್ಟಿದ್ದೆ ಫಿಲ್ ಮಾಡುವಾಗ. ನೋಡಿ ಈಗ ಒಂದು ಆಗ ಫಸ್ಟ್ ಪಾರ್ಟ್ ಸಿಂದದಲ್ಲ, ಈಗ ಸ್ಲೋ ಒಂದು ಸಿನಿಮಾ ಎಂಜಾಯ್ ಮಾಡ್ಕೊಂಡು. ಹೌದು, ಹಾಗೆ ತಿನ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಅದು ಚಾಲೆಂಜ್ ಚಾಲೆಂಜ್ ಖಾಲಿ ಹೆಸರು, ಅದು ಅದು ಸರಿಯಾಗಿ ತಿನ್ಲಿಕ್ಕೆ ಆಗುದಿಲ್ಲ. ಇದು ನೋಡಿ ನಿಧಾನ ಗೊತ್ತಾಗುದಿಲ್ಲ ಚಾಲೆಂಜ್. ಹೌದು, ಗಬ್ಬ ಗಬ್ಬ ಅಂತ ತಿನ್ನುದಷ್ಟೇ. ಇನ್ನು ಸ್ವಲ್ಪ ಉಳಿದಿದೆ, ಇದನ್ನೀಗ ಮುಗಿಸ್ಬೇಕು. ಎಲ್ಲಿ ಇಲ್ಲಿ ಅವಳು ಈಗ ಹೇಗೆ ಬರೋದಲ್ವ, ಅದ್ ನಿಮ್ಗೂ ಕೂಡ ಗೊತ್ತುಂಟಲ್ವಾ. ಖಾಲಿ ಮಾಡ್ತಾಳೆ ಫೋನಲ್ಲಿ. ಫೋನಲ್ಲಿಯಾ? ಓಕೆ, ಹಾಗಾದ್ರೆ ನಿಮ್ಗೆ ಈ ಬ್ಲಾಗ್ ಹೇಗಾಯ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಈ ಗೇಮ್ ಅನ್ನು ಟ್ರೈ ಮಾಡಿ. ಇಲ್ಲಿ ಈಗ ಬ್ಯುಸಿ ಇದ್ದಾರೆ, ಈಗ ಮುಗಿಸ್ತಾರೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಜಾಯ್ನ್ ಆಗ್ತೇನೆ. ಹಾಗೆ ಈ ಒಂದು ಗೇಮ್ ಅನ್ನು ನಾನು ಇಲ್ಲೇ ಮುಗಿಸ್ತಿದ್ದೇನೆ. ಕಂಗ್ರಾಚುಲೇಷನ್ಸ್. ಗಿಫ್ಟ್ ಎಂತ ಗಿಫ್ಟ್ ಇದು ನಿಮ್ಗೆ? ಗಿಫ್ಟ್ ನೀವು ಮೊದ್ಲೇ ಹೇಳ್ಬೇಕಿತ್ತು, ವಿನ್ ಆದವರಿಗೆ ಎಂತ ಗಿಫ್ಟ್ ಅಂತ. ತಪ್ಪಾಯ್ತು, ಈಗ ಒಂದ್ಸಾವಿರ ಕೊಡು ನಂಗೆ. ಕೊಡ್ತೇನೆ ಒಂದ್ಸಾವಿರ ನಿಮ್ಮ ಪರಿಸ್ಥಿತಿಯಿಂದ ತೆಗೆದು. ಆಯ್ತು, ಹಾಗಾದ್ರೆ ನಿಮ್ಗೆ ಶುಭಾಶಯಗಳು. ಇಂತಹ ಗೇಮ್ಸ್ ಇದ್ದು ಬೇರೆ ಐಡಿಯಾಸ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ನಾವು ಪ್ಲೇ ಮಾಡುವ. ಹಾಗಾದ್ರೆ ಈ ವಿಡಿಯೋವನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ಒಂದು ಗೇಮ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ನಮ್ಮ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಲೀವ್ ಲವ್ ಅಂಡ್ ಲವ್.